हाय हेलो स्नेहितरे एल्लरिगू नमस्कार वेलकम टू माय चैनल निर्मला कन्नड लॉक्स फ्रेंड्स नावेल्लरू आरामागिद्दीवि नीवु एल्लरू आरामागिद्दीर अंत अंदुकोंडु इवत्तिन वीडियोन स्टार्ट माड्ता इद्दीनि रि फ्रेंड्स इवत्तु यावदे तरहद रेसिपीस इल्ल वीडियोदोळग मत्तु यावदे तरहद लॉग इल्ल ಏನಪ್ಪ ಅಂತಂದ್ರೆ ನಾನು 15 ಡೇಸ್ ಬ್ಯಾಕ್ ನಿಮಗೆ 15 20 ಡೇಸ್ ಆಯ್ತು ಆಲ್ರೆಡಿ ನಾನು ನಿಮಗೆ ಒಂದು Q&A ತರ ಲಾಗ್ ಮಾಡ್ತಾ ಇದೀನಿ ನನ್ನ ಬಗ್ಗೆ ಮತ್ತು ನನ್ನ ಚಾನೆಲ್ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ ಇದರಲ್ಲೇ ಕ್ವೆಶ್ಚನ್ ಅಂತ ಒಂದು Q&A ಅದು ಒಂದು ಇದ ಹಾಕಿದೆ ಕಮ್ಯುನಿಟಿ ಪೋಸ್ಟ್ ಗೆ ಹಾಕಿದೆ ಸೋ ಅದರ ನಾನು ಕೇಳಿದ ಹಾಗೆ ಕೆಲವೊಂದಿಷ್ಟು ಜನ ಅದರಲ್ಲೇ ಕಾಮೆಂಟ್ಸ್ ಗಳನ್ನು ಮಾಡಿದಿರಿ ಅದರ ಜೊತೆಗೆ ವಿಡಿಯೋದೊಳಗೂ ಕೇಳ್ತಾ ಇದ್ದೀರಿ ಇನ್ನು ಲೈವ್ ಅಲ್ಲಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಯಾಕಂದ್ರೆ ಹೊಸ ಹೊಸ ಜನನ ಹೊಸ ಹೊಸ ಫ್ರೆಂಡ್ಸ್ ದಿನಾನು ಬರ್ತಾ ಇದ್ದೀರಿ ಹಳೆ ಫ್ರೆಂಡ್ ಜೊತೆಗೆ ಹೊಸ ಫ್ರೆಂಡ್ಸ್ ಕೂಡ ನನ್ನ ಫ್ಯಾಮಿಲಿಗೆ ಆಡ್ ಆಗ್ತಾ ಇದ್ದೀರಾ ನೀವೇ ನೋಡ್ತಾ ಇದ್ದೀರಾ ನನ್ನ ಫ್ಯಾಮಿಲಿ ಇವಾಗ ದೊಡ್ಡ ಫ್ಯಾಮಿಲಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಸೋ ನನಗೂ ಕೂಡ ಖುಷಿ ಆಗ್ತಾ ಇದೆ ಏನಪ್ಪ ಎಲ್ಲರೂ ಕಾಮನ್ ಆಗಿ ಕೇಳೋದಂದ್ರೆ ನಿಮ್ಮ ಹೆಸರೇನು ನಿಮ್ದು ಯಾವ ಊರು ನೀವೇನು ಜಾಬ್ ಮಾಡ್ತೀರಿ ನೀವೇನು ಓದಿರಿ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ನಿಮಗೆ ಮದುವೆ ಆಗಿದೆಯಾ ನಿಮಗೆ ಮಕ್ಕಳು ಎಷ್ಟು ನಿಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೆ ಏನು ಮಾಡ್ತಾರೆ ನೀವು ಎಷ್ಟು ಅಕ್ಕ ತಂಗಿರು ಎಷ್ಟು ಅಣ್ಣತಮ್ಮರು ಅಂತ ಈ ತರ ಎಲ್ಲ ಕ್ವೆಶ್ಚನ್ಸ್ ಗಳನ್ನ ಕೇಳಿದಿರಿ ನಾನು ಕೆಲವೊಂದಿಷ್ಟು ಕ್ವೆಶ್ಚನ್ ಗಳಿಗೆ ಲೈವ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಆನ್ಸರ್ ಮಾಡೋಕೆ ಪ್ರಯತ್ನ ಮಾಡಿದ್ದೀನಿ ಅದರ ಜೊತೆಗೆ ಇನ್ನೊಂದು ನಾನು ಮೊದಲೇ ವಿಡಿಯೋ ಮಾಡೋಕ್ಕಿಂತ ಮುಂಚಿತವಾಗಿನೇ ಅಂದ್ರೆ ಸ್ಟಾರ್ಟ್ ಚಾನೆಲ್ ಸ್ಟಾರ್ಟ್ ಮಾಡ್ಕೊಂಡ ತಕ್ಷಣನೇ ನಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೀನಿ ಒಂದು 2 3 ನಿಮಿಷ ಇರಬಹುದು ಸ್ನೇಹಿತರೆ ಆದರೆ ಅದನ್ನ ತುಂಬಾ ಜನ ನೋಡಿರಕ್ಕಿಲ್ಲ ಯಾಕಂದ್ರೆ ನಾನು ಆ ವಿಡಿಯೋನ ಚಾನೆಲ್ ನ ಸ್ಟಾರ್ಟ್ ಮಾಡ್ಕೊಂಡು ಆಲ್ರೆಡಿ ಒಂದು 6 ತಿಂಗಳು ಆಯ್ತು सो इवस तुम्बा जन बर्तिरल तपल कहो सहज नमगू क्यूरियासिटी यारू ऐनू वीडियो मे अथवा नमेंगे कनेक्ट आवेलीवर यहाँ अंत कर्ती याकंद्रे नन फैम्ली अगे निम फैम्ली बेहे तक कुतूहल ननगू अदे तामगू नन बे कं हे कर्ती ना नम बे हेतान इत या अद नम ड्यूटी सो नानू कूड़ा हेल्ता सो नहीं पॉइंट्स ना नानु नोटली पॉइंट्स मीन स्न नन यहाँ बे नन यहाँ तीतल आर मेदेलूर टिकीन हेलारदे अर्धमर्धन इस सर्कल हकर्तनी याद हेलारदू नानु नोड़ी नन के अर्थ आगो ता नानु पॉइंट्स मीन स्न इंदे नन मगन नोट नान तकबिड़ी ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇದು Q&A ಅಲ್ಲ ಆಗಾದರೂ ಕೂಡ ಒಂದತರ ನಾನು ಇಂಟ್ರೊಡಕ್ಷನ್ ವಿಡಿಯೋನ ಆಗಿದೆ ಯಾಕಂದ್ರೆ ಹೊಸಬ್ರು ತುಂಬಾ ಜನ ಬರ್ತಾ ಇರ್ತೀರಿ ಅವರು ನನ್ನ ಬಗ್ಗೆ ಗೊತ್ತಿರಂಗಿಲ್ಲ ಎಲ್ಲರೂ ನನ್ನ ಚಾನೆಲ್ ನೇಮ್ ನೇ ನಿರ್ಮಲಾ ಕನ್ನಡ ಲಾಗ್ಸ್ ಅಂತ ಇದೆ ಎಲ್ಲರೂ ನನ್ನ ಹೆಸರು ಕೇಳ್ತಾ ಇರ್ತಾರ ಮೋಸ್ಟ್ಲಿ ಒಬ್ಬೊಬ್ಬರು ಮಕ್ಕಳ ಹೆಸರಲ್ಲೋ ಅಥವಾ ತಾಯಿ ಹೆಸರಲ್ಲೋ ಅಕ್ಕನ ಹೆಸರಲ್ಲೋ ತಂಗಿ ಹೆಸರಲ್ಲೋ ಈ ತರ ವಿಡಿಯೋನ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ನನಗೂ ನನ್ನ ಫ್ರೆಂಡ್ಸ್ ಅಲ್ಲಿ ಸಾಕಷ್ಟು ಜನ ಅದರ ಮಕ್ಕಳ ಹೆಸರಲ್ಲೇ ಒಂದು ವಿಡಿಯೋನ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರ ಸೋ ಅದೇ ನಿಮಗೆ ಡೌಟ್ ಇರಬಹುದು ಏನೋ ಗೊತ್ತಿಲ್ಲ ಮೇನ್ ಆಗಿ ಕೇಳೋದು ನಿಮ್ಮ ಹೆಸರು ಏನು ಅಂತ ನನ್ನ ಹೆಸರು ನನ್ನ ಚಾನೆಲ್ ಅಲ್ಲಿ ಇದೆ ಸ್ನೇಹಿತರೆ ನನ್ನ ಹೆಸರು ನಿರ್ಮಲಾ ಅಂತ ಗೊತ್ತಾಗ್ತ ಅಂತ ಹೇಳ್ತಿದ್ದೀನಿ ಒಂದೇದು ಟಿಕ್ ಮಾಡ್ಕೊಂಡೆ ಒಂದೇ ಕ್ವೆಶ್ಚನ್ ಗೆ ನನ್ನ ಹೆಸರು ನಿರ್ಮಲಾ ಅಂತ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮ ಊರು ಯಾವುದು ಅಂತ ಕೇಳಿದ್ದಾರೆ ನನ್ನ ಊರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಹತ್ರ ಬರುತ್ತಾ ಹಾಗಾಗಿ ಹಳ್ಳಿಗಳು ಆಗ್ತಾವಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡು ಸಿಟಿ ನಿಯರ್ ಇದ್ದಂತ ಊರುಗಳ ಹೆಸರು ಹೇಳಿಬಿಡ್ತೀವಿ ಅಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗಲಿ ಅಂತ ಉದ್ದೇಶ ನಮ್ಮ ಊರು ಗೊತ್ತಾಗಬಾರದು ನಮ್ಮ ಮನೆ ಗೊತ್ತಾಗಬಾರದು ಅನ್ನೋ ಉದ್ದೇಶ ಇಲ್ಲ ನಮ್ಮದು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಹತ್ರ ಒಂದು ಊರು ನನ್ನ ಗಂಡನ ಮನೆ ನನ್ನ ತವರ ಮನೆ ಹತ್ರ ಅದಾವ ಸ್ನೇಹಿತರೆ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಡಿಫರೆನ್ಸ್ ಇಷ್ಟ ಹೇಳಿದ ಮೇಲೆ ನಾನು ಮದುವೆ ಆಗಿದೆ ಅಂತ ಗೊತ್ತಾಗಿರಬೇಕಲ್ವಾ ನನ್ನ ಗಂಡನ ಮನೆ ಮತ್ತೆ ತವರ ಮನೆ ಹೇಳಿದ ಮೇಲೆ ಸೋ ಎಲ್ಲರಿಗೂ ಗೊತ್ತಾಗಿರ್ತದೆ ನನ್ನ ಮದುವೆ ಆಗಿದೆ ಅಂತ ಸೋ ನನ್ನ ಮದುವೆ ಆಗಿದೆ ಒಂದು ಮಗು ಇದೆ ಗಂಡ ಮಗ ಇದ್ದಾನೆ 8 ವರ್ಷದವನು ಇದ್ದಾನೆ ಅವನು ಸ್ಕೂಲ್ಗೆ ಹೋಗ್ತಾನೆ ಅವನ ಹೆಸರು ಕೂಡ ಕೇಳ್ತಾ ಇದ್ದೀರಿ ಮಗನ ಹೆಸರು ಏನು ಅಂತ ಮಗನ ಹೆಸರು ರೋಹಿತ್ ಅಂತ ಸ್ನೇಹಿತರೆ ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ ಬೆಳಗ್ಗೆ ಹೋಗ್ತಾನೆ ಮಧ್ಯಾಹ್ನಕ್ಕೆ ಬರ್ತಾನೆ ಇದನ್ನು ಕ್ಲಿಯರ್ ಆಯ್ತು ಆನಂತರ ನೀವು
ಎಲ್ಲಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾವು ಇವಾಗ ಇರೋದು ಗುಲ್ಬರ್ಗ ಜಿಲ್ಲೆಯ ಸಮೀಪ ಊರು ಸ್ನೇಹಿತರೆ. ಗುಲ್ಬರ್ಗದ ಊರು ಇಲ್ಲ, ನಾವು ಗುಲ್ಬರ್ಗದ ಹತ್ತಿರ ಇದ್ದೀವಿ. ಸೊ ಹಂಗಾಗಿ ಅಲ್ಲಿನೂ ಕೂಡ ಆ ಊರ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ ಅಂತ ನಾವು ಗುಲ್ಬರ್ಗ ಅಂತ ಹೇಳ್ತಿರ್ತೀವಿ. ಇದನ್ನು ಕೂಡ ಕ್ಲಿಯರ್ ಆಯ್ತಲ್ರೆ ನಿಮಗೆ. ಆನಂತರ ನಾವು ನಮ್ಮ ಊರು ಬಿಟ್ಟು ಇಲ್ಲಿ ಯಾಕೆ ಬಂದೀವಿ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಆಲ್ಮೋಸ್ಟ್ ಅಲ್ಲೆಲ್ಲ ಒಂದಿಷ್ಟು ಸ್ನೇಹಿತರಿಗೆ ಗೊತ್ತಿರಬಹುದು ನಾವೇನು, ನಾನೇನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ. ಎಲ್ಲರೂ ನೀವೇನು ವರ್ಕ್ ಮಾಡ್ತೀರಾ ಅಂತ ಕೇಳ್ತಾರೆ. ನೋ, ಐ ಆಮ್ ನಾಟ್ ವರ್ಕಿಂಗ್. ನಾನು ಹೋಮ್ ಮೇಕರ್ ಇದ್ದೀನಿ, ಹೌಸ್ ವೈಫ್ ಇದ್ದೀನಿ. ಇದ್ರ ಜೊತೆಗೆ ಯೂಟ್ಯೂಬ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಕೇಳೋದು ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಅಂತ. ನಾನು ಆಲ್ರೆಡಿ ಎಷ್ಟೋ ವಿಡಿಯೋದೊಳಗೆ ಹೇಳ್ತಾ ಬಂದಿದ್ದೀನಿ. ಹೊಸೊಬ್ರು ಬರ್ತಾರಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ, ಹಂಗಾಗಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಕ್ವಾಲಿಫಿಕೇಶನ್ ಬಿ ಎಡ್ ಆಗಿದೆ ಸ್ನೇಹಿತರೆ. ಗಂಗಾವತಿಯಲ್ಲಿ ಬಿ ಎಡ್ ಮಾಡಿದ್ದನು ಅಂತ ಹೇಳಿದ್ದೀನಿ. ನಂದು ಬಾಗಲಕೋಟೆ ಜಿಲ್ಲೆ ಆದರೂ ಕೂಡ ನಾನು ಗಂಗಾವತಿ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಬಿ ಎಡ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಕ್ಲಿಯರ್ ಆಯಿತು. ನಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದೀರಿ. ನನ್ನ ಹಸ್ಬೆಂಡು ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಸೇಫ್ಟಿಗೋಸ್ಕರ ಅವ್ರು ಏನು ವರ್ಕ್ ಮಾಡ್ತಾರೆ, ಎಲ್ಲಿ ಯಾವ ಸ್ಪೆಸಿಫಿಕ್ ಆಗಿ ಏರಿಯಾನ ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ನಮ್ಮ ಪರ್ಸ್ನಲ್ ಸೇಫ್ಟಿಗೋಸ್ಕರ ಹೇಳೋಂಗಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಇನ್ನು ನಮ್ಮ ತವ್ರ ಮನೆ ಬಗ್ಗೆ ಬಂತಂದ್ರೆ, ನಮ್ಮ ತವ್ರ ಮನೆ ಹುನಗುನ್ ಪಕ್ಕದಲ್ಲೇ ಇದೆ. ಅದು ಬಾಗಲಕೋಟೆ ಡಿಸ್ಟಿಕ್ ಅಲ್ಲೇ ಬರುತ್ತಾ ಹುನಗುನ್ ತಾಲೂಕು. ಇವಾಗ ಇಲ್ಕಲ್ಲು ಮತ್ತು ಹುನಗುಂದು ಅಂತ ಡಿವೈಡ್ ಆಗ್ಯವು. ಮೊದಲಿಗೆಲ್ಲ ಹುನಗುನ್ ತಾಲೂಕೆ ಅಂತ ಇದ್ವು. ಸೊ ಇವಾಗ ನಮ್ಮ ಗಂಡನ ಮನೆ ಇಲ್ಕಲ್ ತಾಲೂಕಲ್ಲಿ ಹೋಗಿದೆ, ನಮ್ಮ ತವ್ರ ಮನೆ ಹುನಗುನ್ ತಾಲೂಕಲ್ಲಿ ಬಂದಿದೆ. ಆ್ಯಕ್ಚುಲಿ ನಮ್ಮದು ಎರಡು, ನಮ್ಮ ಹಸ್ಬೆಂಡ್ ಊರು ಮತ್ತು ನನ್ನ ಊರು ಎರಡು ವಿಲೇಜ್ಗಳೇ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಊರು ಇಲ್ಕಲ್ ಸಮೀಪ ಆಗುತ್ತಾ, ನನ್ನ ತವ್ರ ಮನೆ ಹುನಗುನ್ ಸಮೀಪ ಆಗುತ್ತಾ ಸ್ನೇಹಿತರೆ. ನಿಮ್ಗೆ ಇಷ್ಟು ಅಂತರೂ ಕ್ಲಾರಿಫಿಕೇಶನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಕ್ವಶನ್ ಮೋಸ್ಟ್ಲಿ ಎಲ್ಲ ಸಿಮಿಲಾರಿಟೀಸ್ ಕ್ವಶನ್ಗಳು ಅದಾವೆ. ಹಾಗಾಗಿ ಯಾವ ಜನರಲ್ ಆಗಿ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾ ಇದ್ದೀರಾ. ಅಂದರೆ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಷ್ಟು ಜನ ಅಂತ ಕೇಳ್ತಾ ಇದ್ದೀರಾ. ನಾವು 6 ಜನ ಹೆಣ್ಮಕ್ಳು, ಒಬ್ಬನೇ ಗಂಡ್ಮಗ, ಅವನು ನಮ್ಮ ಅಣ್ಣ ಎಲ್ಲರಿಗಿಂತ ದೊಡ್ಡವನು. ನಮ್ಮ ಅಣ್ಣ ಆದಮೇಲೆ ನಮ್ಮ ಅಕ್ಕ ಒಬ್ಬರಿದ್ದಾರೆ, ನಮ್ಮ ಅಕ್ಕ ಆದಮೇಲೆ ನಾನು, ನನ್ನಿಂದ 4 ಜನ ಹೆಣ್ಮಕ್ಳು. ಗೊತ್ತಾಯ್ತಲ್ಲ, ಅಣ್ಣ, ನಮ್ಮ ಅಕ್ಕ 2, ನಾನು 3, ನನ್ನಿಂದ 4, 4 3 7 ಜನ. ನನ್ನ ತಂಗಿಯರು 4 ಜನ ಇದ್ದಾರೆ ಸ್ನೇಹಿತರೆ. ಗೊತ್ತಾಯ್ತಲ್ಲ ನಾವೆಷ್ಟು ಜನ ಮಕ್ಕಳು ಅಂತ. ಸೊ ಎಲ್ಲರೂ ಒಳ್ಳೆ ಒಳ್ಳೆ ಎಜುಕೇಷನ್ ಕೊಡ್ಸಾರೆ ನಮ್ಮ ತಂದೆ ತಾಯಿಯವರು. ಹಂಗಾಗಿ ಎಲ್ಲ ಒಳ್ಳೆತನ, ಒಳ್ಳೆ ಸಂಪ್ರದಾಯ ಕುಟುಂಬದಿಂದ ಬಂದವರು. ಸೊ ಹಂಗಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದೀರಿ. ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. ಒಕ್ಕಲ್ತನ ಹೊಲಗಳು ಅದಾವು ಮನೆಯಲ್ಲಿ. ನಮ್ಮ ಫ್ಯಾಮ್ಲಿಯಿಂದ ನಮ್ಮ ಹಸ್ಬೆಂಡ್ ಫ್ಯಾಮ್ಲಿ ಕಡೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸು, ಪ್ರೈವೇಟ್ ಜಾಬ್ ಹೋಲ್ಡರ್ಸು ಅದಾರ. ಅವರು ಕೂಡ ಬೇಸಿಕಲಿ ಬಂದಿರೋದು ಒಕ್ಕಲ್ತನ ಫ್ಯಾಮ್ಲಿ, ಅಂದರೆ ಫಾರ್ಮರ್ ಫ್ಯಾಮ್ಲಿಯಿಂದ ಬಂದರು ನಮ್ಮ ಹಸ್ಬೆಂಡು. ಬಟ್ ಅವ್ರ ಮನೆ ಕಡೆ ಜಾಸ್ತಿ ಸ್ವಲ್ಪ ಗೌರ್ಮೆಂಟ್ ಜಾಬ್ಸು, ಜಾಬ್ ಹೋಲ್ಡರ್ ಇದ್ದಾರೆ. ಬಟ್ ನಮ್ಮ ಮನೆ ಕಡೆ ಯಾರೂ ಇಲ್ಲ. ನನಗೆ ನಮ್ಮ ಅಣ್ಣ ಒಬ್ಬನೇ, ನಮ್ಮ ತಂದೆಯವರಿಗೆ ಗಂಡು ಮಗ. ಅಂದರೆ ನಮ್ಮ ಅಣ್ಣನೂ ಕೂಡ ಒಕ್ಕಲ್ತನನೇ ಮಾಡ್ತಾರೆ. ಹೊಲಗಳಿದ್ದಾವೆ, ಹೊಲ ನೋಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಯವರು ಅದೇ ಹೊಲದಲ್ಲೇ ಕೆಲಸ ಮಾಡ್ತಾರೆ. ಆಮೇಲೆ ನಾವು 6 ಜನ ಹೆಣ್ಮಕ್ಳು ಎಲ್ಲರೂ ಮದುವೆ ಆಗಿದೆ. ಇವಾಗ ಅವರವ್ರ ಗಂಡನ ಮನೆಯಲ್ಲಿ ಆರಾಮಾಗಿದ್ದೀವಿ. ಮತ್ತು ಇದಕ್ಕಿಂತ ಮತ್ತೇನು ಹೇಳಬೇಕು, ಇನ್ನೊಂದು ಏನು ಕೇಳೋಣ. ಹಾಂ, ನೀವು ಟೀಚರ್ ಅಂತ ಕೇಳ್ತಾ ಇದ್ದಾರೆ ಎಲ್ಲರ ಸ್ನೇಹಿತರು. ನಾನು ಟೀಚರ್ ಅಲ್ಲ ಸ್ನೇಹಿತರೆ, ನಾನು ಓದಿದ್ದು ಮಾತ್ರ ಬಿ ಎಡ್. ಬಟ್ ನಾನು ಎಲ್ಲಿ ವರ್ಕ್ ಮಾಡಲಿಲ್ಲ, ಹಾಗಾಗಿ ನಾನು ಟೀಚರ್ ಅಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ ಟೀಚರಾ ನೀವು, ಟೀಚರಾ ನೀವು. ಬೇರೆಯವ್ರ ಲೈವ್ಗೆ ಹೋದಾಗ ಟೀಚರ್ ಟೀಚರ್ ಅನ್ನೋ ಉದ್ದೇಶಕ್ಕಾಗಿ ಕೇಳ್ತಾರನ್ನೋ ಮಿಸ್ ಮಿಸ್ ಅನ್ನೋದಕ್ಕೆ. ನಾನು ಯಾವುದೋ ಥರದ ಸ್ಕೂಲ್ಗೆ ಹೋಗಿಲ್ಲ. ನಾನೇನು ಸ್ಕೂಲು ಕಾಲೇಜು ಕಲ್ತು ಬಂದಿನಲ್ಲ, ಅಲ್ಲಿಗೆ ಎಂಡ್ ಆಗಿದೆ ಸ್ನೇಹಿತರೆ. ನಾನು ಯಾವುದೋ ಕಾಲೇಜ್ಗೆ ಹೇಳಕ್ಕೆ ಹೋಗಿಲ್ಲ, ಸ್ಕೂಲ್ಗೆ ಹೇಳಕ್ಕೆ ಹೋಗಿಲ್ಲ. ಇಷ್ಟಂತರೂ ಆಯಿತು. ಮತ್ತು ನಾನು ಬರ್ಕೊಂಡಿದ್ದೀನಿ. ಮತ್ತು ಇನ್ನೊಂದಿಷ್ಟು ಜನ್ರಲ್ ಆಗಿ ಕೇಳಿದ ಕ್ವಶನ್ ಅಂತಂದರೆ, ನಿಮ್ಮ ಯಜಮಾನ್ರನ್ನ ತೋರಿಸಿ ತೋರಿಸಿ ಅಂತ. ಕೆಲವೊಂದಿಷ್ಟು ಶಾರ್ಟ್ ವಿಡಿಯೋಗಳು ಮತ್ತು ಕೆಲವೊಂದಿಷ್ಟು ಇದು ತಮ್ಮ ನೇಲ್ ಕೊಡುವಾಗ ನಾನು ನಮ್ಮ ಹಸ್ಬೆಂಡನ್ನ ತೋರಿಸಿದ್ದೀನಿ. ಬಟ್ ಅವರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಏನೋ ಒಂದ್ಸಲ ಮುಜುಗರ ಅಷ್ಟೇ. ಮುಜುಗರ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಅವರು ನಾನಂದ್ರೆ ಯಾರಿಗೂ ಒತ್ತಾಯ ಮಾಡಲ್ಲ ನನ್ನ ವಿಡಿಯೋದಲ್ಲಿ ಬರ್ರಿ ಅಂತ. ಅವರಾಗೇ ಬರ್ತೀನಿ ಅಂದಾಗ ಸ್ನೇಹಿತರೆ ನಾನು
रेडी वीडियो मे ननगेन प्रॉब्लम ननगेन अभ्यंतर सो बर्तीनल आवे नानु ट्राई मातीन कल्सकोदे वीडियोदे बर्सकोदे अस्टे बर्ती इन स्वल्प बरबू सो ननगू गए ना दौड़ फैमिली आगे और कूड़ा खुशी है नन हि इष्ट बेगने इष्ट जन मनसन ऐलोदे हेग साध आलू क्यूरियासिटी और इन स्वल्प दिन नानू कूड़ा और जो वीडियोन निम्न जो शेर मोतिरती याकंद्रे यदे विषयक सोशल मीडियादली पर्सनल विषय बेरे सोशल विषय बेरे सो हाँ इला नान याकली सो हाँ नानूँ वाक हो इन्हें मग एन क्लास हे अंत मग फोर्थ स्टैंडर्ड हाँ इवग फोर्थ स्टैंडर्ड इन मत इन जनरल सूम्न हे कंतर्रे सेकेंड बेबी इला अंत केल्ता इला स इला रही सेकेंड बेबी आगे नोड़ो इन टाइम सो ओबने रोहित ओबने हांगी मत मोस्ट आल टॉपिक क्वेश्चन एला नीडियोदे लाइव कंतर्रे जॉब या जॉब अंत नान केविष्टु वीडियोदे हेल्क बंदी नान जॉब या अंत नान मदे आदमे नान कोयमत्तूर हे जन स्पीडे हेतनी स्न तुम लेंथी आगबार्दल वीडियो हाँ मद्वे बिफोर एग्जाम आवे नु मद्वे आयु मद्वे मुगसको एग्जाम मुगसको ओद्वि कोयमत्तूर अली हमें मत नन कन्ड वे लांग्वेज बरती मत कन्ड बिट्रे याद लांग्वेज बरती अली अदे जस्ट नानीन एग्जाम मुगदे रिसल्ट बरता एरमूर तिंगलू रिसल्ट बेल स्न रिसल्ट बरल नान क्लास होगी अस्ट नान नम रोहित प्रेग्नेंसी आदे सो हाँ नन के स्वल्प गोतल ऐन सिमटम्स प्रेग्नेंसी अवेल कामन हेण्मे गोत सो हाँ नन के स्वल्प वर्ष नम रोहित हुट्द मगन नोड़को अब जवाबारी हाँ मद्वे आदमे जवाबारी हाँतावंतर अब सुल स्टूडेंट लाइफे बेरे म्यारेज लाइफे बेरे आगड़ नमदू स्टूडेंट लाइफ अंत स्कूल कॉलेज होती स्कूल होती ऐन पार्टिसिपेट मेद्वी ओद्वी एग्जाम बरती रिसल्ट वाले रिसल्ट तकोती इश्बिट्रे मत दुड बेदा स्कूल फीस कटा याद जवाबारी ओदोद्रे ऐनूद नमेंगे नम तेवर दुड बेदा दुड को तायवर अड़े बे अड़े को ना हास्टेल हास्टेल वाले ऊट सकती सो आराम अदादे लाइफे बेरे आ लाइफे बेरे आगड़ो सो जवाबारी हाँ अद्र मत नेक्स्ट बर्ता बर्ता रोहित बंद रोहित बेसो नोडको तायद ते तायद कर्तव्य सो हाँ बेस्ता इवे वर्षदन नमदू जी रीसेंटली कोयमत्तूर गुलबर्ग के ट्रांसफर आगे इवे वर्षदन इवे जॉब मोबाइल जॉब मोड़कोकिंता होगु स्कूल होबल अस्टे हाँ इन वेकेन्सी खाली अंत स्कूल रोहित स्कूल सो हाँ नोड़ोण इवे यूट्यूब स्टार्ट मीन स्ने प्रीति प्रोत्साह इवतु नानु नाल्क सविद नूर मेले क्रास मादी अलू निम प्रीति प्रोत्साह कारण एलू तुम हृदय धन्यवाद ननगंत तुम खुशी आगती है स्न यहाँ शेर मोबाइल गेनको गल नान टेंट नोड़ इश् नन के सपोर्ट मत गल सो नन यू इतर नन के सपोर्ट नन के मोटिवेट आगुंत विषय शेर मोड़ी डी मोटिवेट यारगू मोबड़ी मोस्टली फस्ट आफ् आल बिगनर्स आगे यारू यूट्यूबर बिगनर्स आगे और डी मोटिवेट मोबड़ी सेल्फ कॉन्फिडेंस जो निम्न कॉन्फिडेंस को अब बहुत शक्तियुत सो यारगू डी मोटिवेट मोबड़ी जो नम्गुन कूड़ा स्वल्प सेल्फ करेज सेल्फ रेस्पेक्ट इतना सो नहीं नन के तुम रेस्पेक्ट को तुम चेना नन जो सहकार नहीं लाइव आगे अथवा वीडियो आगे अथवा शार्ट वीडियोसू नन के प्रीति प्रोत्साह नहीं सपोर्ट मीरा नन के यू सपोर्ट मी अंत कवती वीडियो इलिए एंड मीन स्न शार्ट कट आगे वा क्यू एन ए टाइप आरू कूड़ा इतना नं इंट्रोडक्षन लग ता आ सो हाँ
ಫಸ್ಟ್ ಒಂದು ಟೈಮ್ ಎರಡು ಮೂರು ನಿಮಿಷದಲ್ಲಿ ಅಷ್ಟು ಹಾಕಿದ್ದೆ, ಅವಾಗಿನ್ನೂ ಭಯ ಇತ್ತು. ಭಯ ಅನ್ನೋದಕ್ಕಿಂತ ಹೆಚ್ಚಿಗೆ ಹೇಳಬೇಕಂದ್ರೆ ಮನೇಲಿ ಯಾವುದೋ ಸಪೋರ್ಟ್ ಇರಲಿಲ್ಲ. ಹಸ್ಬೆಂಡಿಗೆ ಹೇಳಿದ್ರೆ ಬೇಡ ನಿಮ್ಗೆ ಆಗೋದಿಲ್ಲ, ನೀವು ಏನು ಮಾಡ್ತೀರಾ, ಬೇಡ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಹೋಗ್ರಿ, ಮಗನ ನೋಡ್ಕೊಂಡು ಹೋಗು, ಅದೇ ಸಾಕು ನನಗೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ತವ್ರ ಮನೆ ಕಡೆ ಗಂಡನ ಮನೆ ಕಡೆ ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಇದು ಯೂಟ್ಯೂಬ್ ಅಂತ ಅಂದರೆ ಏನು, ಯಾಕೆ ಮಾಡ್ತೀವಿ, ಏನು ವಿಶೇಷ, ಅದ್ರ ಬಗ್ಗೆ ಏನು, ಅದು ಯಾವುದು ನಾಲೆಜ್ ಇಲ್ಲ, ಇರಲಿಕ್ಕಿಲ್ಲ ಅಂತ ಅಂದ್ಕೋತೀನಿ, ಅಥವಾ ಇದು ಏನೋ ನನಗೂ ಗೊತ್ತಿಲ್ಲ. ನಾನು ಅದನ್ನೇ ಚಾಲೆಂಜ್ ಆಗಿ ತೊಗೊಂಡು ನನ್ನ ಗಂಡನಿಗೆ ಚಾಲೆಂಜ್ ಮಾಡಿದೆ. ವಿತಿನ್ ಒಂದು ಇಯರಲ್ಲಿ ನಾನು ಎಲ್ಲ ನನ್ನ ಫ್ರೆಂಡ್ಸ್ನ ನನ್ನ ಯೂಟ್ಯೂಬ್ನ ನಾನು ಮೇಂಟೈನ್ ಮಾಡ್ಕೋತೀನಿ, ನಾನು ನಿಮ್ಮ ಜೊತೆಗೆ ಚಾಲೆಂಜ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿದಾಗ, ಇಲ್ಲ ಬಿಡು ಸಪೋರ್ಟ್ ಸಿಗಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದರು. ಸೊ ನಾನು ಆ ಚಾಲೆಂಜ್ನ 1 ಇಯರ್ ಕೊಟ್ಟಿದ್ದೆ ನಮ್ಮ ಯಜಮಾನರಿಗೆ, ಬಟ್ ನಾನು 6 ಮಂತಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇದೆಲ್ಲ ನಿಮ್ಮಿಂದ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಸೊ ಎಲ್ಲರೂ ಈ ಥರ ಚಿಟಿಕೆ ಹೊಡಿಬೇಕಾದ್ರೆ ಒಂದೇ ಕೈ ಸಾಕು, ಬಟ್ ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈನೂ ಬೇಕಾಗುತ್ತೆ. ಸೊ ಇದು ಚಪ್ಪಾಳೆ, ಯೂಟ್ಯೂಬ್ ಅಂದರೆ ಚಪ್ಪಾಳೆ. ಎಲ್ಲರೂ ಚಪ್ಪಾಳೆ ತಟ್ಟಿದಾಗ ಮಾತ್ರ, ಬೆನ್ನು ತಟ್ಟಿದಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯ. ಸೊ ನನ್ನಂತರೂ ನೀವು ಇಲ್ಲಿವರೆಗೂ ತಂದು ಇಟ್ಟಿದ್ದೀರಿ, ಇನ್ನು ಮುಂದೆ ಯಾವ ಲೆವೆಲ್ಗೆ ಹೋಗ್ತೀನಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆಲ್ಲ ಸ್ಫೂರ್ತಿ ನೀವೇ. ಇದು ನಾನೇನು ಯೂಟ್ಯೂಬಲ್ಲಿ ಗಳಿಸ್ಕೊಂಡಿದ್ದೀನಿ ಜನಗಳನ್ನ, ಅದೆಲ್ಲ ಕ್ರೆಡಿಟು ನಿಮಗೆ ಹೋಗಬೇಕು, ನನಗಂತರೂ ಏನೂ ಇಲ್ಲ. ನಾನು ಜಸ್ಟ್ ವಿಡಿಯೋ ಮಾಡ್ತೀನಿ, ಲೈವ್ ಮಾಡ್ತೀನಿ, ಚಾಟ್ ಡೇಜ್ ಹಾಕ್ತೀನಿ ಅಷ್ಟೇ. ನೀವು ನೋಡಿದ ಮೇಲೆ ನೀವು ಕಮೆಂಟ್ಸ್ನ ಒಳ್ಳೆಯ ಕಮೆಂಟ್ಸ್ನ ಮಾಡ್ತಿರ್ತೀರ, ಅದ್ರ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ಸ್ಪೆಷಲ್ ಆಗಿ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲೇಬೇಕು, ನನಗೆ ಯಾವುದೇ ಥರದ ಇಲ್ಲಿ 7-6 ತಿಂಗಳಾಯ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು, ಚಾನಲ್ ಕ್ರಿಯೇಟ್ ಮಾಡಿಕೊಂಡು, ಇಲ್ಲಿವರೆಗೂ ಕೂಡ ಬಂದು ನನಗೆ ಬ್ಯಾಡ್ ಕಮೆಂಟ್ಸ್ ಅನ್ನೋದೇ ಗೊತ್ತಿಲ್ಲ. ಸೊ ಬ್ಯಾಡ್ ಕಮೆಂಟ್ಸ್ ಬಂದಿದ್ರೆ ನಾನು ಏನಾದರೂ ನೆಗ್ಲೆಕ್ಟ್ ಮಾಡಿ ಅಥವಾ ಯೂಟ್ಯೂಬ್ನ ಡಿಸ್ಕಂಟಿನ್ಯೂ ಮಾಡ್ತಿದ್ದೇನೋ ಗೊತ್ತಿಲ್ಲ. ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತು ತುಂಬ ಲೆಂತಿ ಆಯಿತು ಸ್ನೇಹಿತರೆ ವಿಡಿಯೋ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ. ಬಾಯ್.